ನಮಸ್ಕಾರ ಬಂಧುಗಳೇ ನಾನು ನಮ್ಮ ಈ ಚಾನೆಲ್ ನ ಮೂಲಕ ಡಾಕ್ಟರ್ ಜಿ ಫ್ರಾನ್ಸಿಸ್ ಜೇವಿಯರ್ ರವರ ಹಲವಾರು ಸ್ಫೂರ್ತಿದಾಯಕ ಕಥೆಗಳನ್ನು ಹೇಳ್ತೇನೆ ಇವತ್ತಿನ ಕಥೆ ಸೌಜನ್ಯಶೀಲರಾಗಿ ಇತರರ ಹೃದಯವನ್ನು ಗೆಲ್ಲಿ ಇಡೀ ವಿಶ್ವದಲ್ಲೇ ಅಧ್ಯಕ್ಷರಾದ ಅಬ್ರಹಾಂ ಲಿಂಕನ್ ರವರು ತಮ್ಮ ಸೌಜನ್ಯ ಮತ್ತು ಸತ್ಕಾರ ಭಾವಕ್ಕೆ ಹೆಸರುವಾಸಿಯಾಗಿದ್ದವರು ಅವರು ಇಂದು ಜನರ ನಡುವೆ ಯಾವುದೇ ರೀತಿಯ ತಾರತಮ್ಯವನ್ನ ಮಾಡುತ್ತಾ ಇರಲಿಲ್ಲ ಒಮ್ಮೆ ಅವರು ಒಬ್ಬ ಅಧಿಕಾರಿಯ ಜೊತೆಗೆ ಅಡ್ಡಾಡಲು ಹೊರಗೆ ಹೋದಾಗ ಒಬ್ಬ ನೀಗ್ರೋ ಭಿಕ್ಷುಕ ಅವರನ್ನ ನೋಡಿ ಗೌರವದಿಂದ ಸ್ವಾಗತಿಸಿದ ಅಬ್ರಹಾಂ ಲಿಂಕನ್ ರವರು ಪ್ರತಿಕ್ರಿಯೆಯಾಗಿ ತಮ್ಮ ಹ್ಯಾಟ್ ಅನ್ನು ತೆಗೆದು ಅವನಿಗೆ ನೀಡಿದರು ಇದನ್ನ ನೋಡಿದ ಅವರ ಅಧಿಕಾರಿ ಅಚ್ಚರಿಯಿಂದ ಕೇಳಿದರು ನಿಮ್ಮ ಹ್ಯಾಟ್ ಅನ್ನು ಆ ಕೊಳಕು ಭಿಕ್ಷುಕನಿಗೆ ಏಕೆ ನೀಡಿದಿರಿ ಆಗ ಅಬ್ರಹಾಂ ಲಿಂಕನ್ ರವರು ಮುಗುಳ್ನಗುತ್ತಾ ಹೀಗಂದರು ನನಗಿಂತ ಯಾರು ಹೆಚ್ಚು ಉದಾರಿಗಳಾಗಿರಬಾರದೆಂಬುದು ನನ್ನ ಇಷ್ಟ ಈ ಕಥೆಯ ನೀತಿ ಏನಪ್ಪ ಅಂದ್ರೆ ಉದಾರತೆಯು ಎಲ್ಲರ ಹೃದಯವನ್ನ ಗೆಲ್ಲುತ್ತದೆ ಅದು ವಿನಮ್ರತೆ ಇದ್ದಡೆ ಅರಳುತ್ತದೆ ವಿನಮ್ರತೆಯು ಸಂತರ ಮಹಾನರ ಹೆಗ್ಗುರುತು ಪ್ರತಿಯೊಬ್ಬರೂ ಜೀವನದ ಪ್ರತಿಯೊಂದು ಗಳಿಗೆಯಲ್ಲಿ ಇದನ್ನ ಪಾಲಿಸಬೇಕು ಈ ನೀತಿ ಕಥೆ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಮೇಲೆ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತೊಮ್ಮೆ ನಮಸ್ಕಾರ